ತುಮಕೂರಿನಲ್ಲಿ ಪೊಲೀಸರು ಹಲಬೆಡೆ ಗಣೇಶ ಸಾವರ್ಕರ್ ಫ್ಲೆಕ್ಸ್ ಅನ್ನೋ ಪೊಲೀಸರು ಕಾನೂನು ಸುವ್ಯವಸ್ಥೆ ಕಾರಣ ಕೊಟ್ಟು ರೂ ಮಾಡಿದಾರಂತೆ. ಅದಕ್ಕೆ ಎಲ್ಲರೂ ಗಲಾಟೆ ಮಾಡಿದ್ದಾರೆ. ಆಗತ್ತೆ ಇನ್ನೊಂಚೂರು ಮುಂದುವರೆದ್ರೆ ಇನ್ನೊಂದು ಹಂತದ ಎದುರಿಸ್ತೀರಿ. ಆಮೇಲೆ ಬಿಡಿ, ಬಿಜೆಪಿಯವರು ಬರ್ತಾರೆ, ನಾವೆಲ್ಲ ಸಾಲ್ವ್ ಮಾಡ್ಕೊಡ್ತೀವಿ, ಡೋಂಟ್ ವರಿ ಅಂತ ಬರ್ತಾರೆ. ಕೊಡಗು ಜಿಲ್ಲೆಯನ್ನು ನಿಷೇಧಾಜ್ಞೆ ಮುಂದುವರಿಸಿದೆ. ಹಾಗಾಗಿ ವಾರದ ಸಂತೆಯನ್ನು ಅಲ್ಲಿ ಈ ಸರಿ ನಡೆದಿಲ್ಲ. ಮಂಗಳೂರಿನಲ್ಲಿ ರೈಲ್ವೆ ಗಾರ್ಡ್ ದುರಂತ ತಪ್ಪಿಸಿದ್ದಾರೆ. ಕಾಸರಗೋಡು ಹತ್ರ ರೈಲ್ವೆ ಹಳಿ ಮೇಲೆ 35 ಕೆಜಿ ಕಾಂಕ್ರೀಟ್ ಚೂರ್ಣನೆ ಅವನ ಪಾತಕಿಗಳು ಇಟ್ಟಿದ್ರಂತೆ ದುಷ್ಕೃತ್ಯ ಮಾಡಕ್ಕೆ. ಗುಂಡಿಗೆ ಸಿಗಾಕೊಂಡಿದೆ, ಹಾಗಾಗಿ ಬಚಾವ್. ಅಧಿಕಾರ ದುರ್ಬಳಕೆ ಮತ್ತು ಗಣಿ ಗುತ್ತಿಗೆ ಪ್ರಕರಣದಲ್ಲಿ ಜಾರ್ಖಂಡ್ ಸಿಎಂ ಹೇಮಂತ್ ಸೊರೇನ್ ಶಾಸಕತ್ವ ಸ್ಥಾನದಿಂದ ಅನರ್ಹ ಮಾಡಬೇಕು ಅಂತ ಚುನಾವಣಾ ಆಯೋಗ ರಾಜ್ಯಪಾಲರಿಗೆ ಶಿಫಾರಸು ಮಾಡಿದೆ. ಅವರು ಸದ್ಯದಲ್ಲೇ ಆದೇಶ ಹೊರಡಿಸಲೂಬಹುದು. ಪಾಕಿಸ್ತಾನದಲ್ಲಿ ರಣಮಳೆ, ಪ್ರವಾಹಕ್ಕೆ ಕನಿಷ್ಠ ಜುಲೈದ ಲೆಕ್ಕ ತಗೊಂಡ್ರೆ 900 ಜನ ಸತ್ತಿದ್ದಾರೆ. ಆಗಲೇ ಸರ್ಕಾರ ತುರ್ತು ಪರಿಸ್ಥಿತಿ ಘೋಷಿಸಿದೆ, ಬಟ್ ಅಲ್ಲಿ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಜನ. ಮುಗೀತು ನಮ್ಮ ಕತೆ ಪಾಪ ಅಂತಿದ್ದಾರೆ, ಪಾಪ ಒದ್ದಾಡ್ತಿದ್ದಾರೆ. ನಿನ್ನೆ ತುಮಕೂರು ಜಿಲ್ಲೆಯ ಕಳ್ಳಂಬೆಳ್ಳ ಬಳಿ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಮೃತಪಟ್ಟಿದ್ದ 9 ಮಂದಿಯ ಅಂತ್ಯ ಸಂಸ್ಕಾರ ಇವತ್ತು ಕಲಬುರಗಿಯ ಗೂಡೂರಿನಲ್ಲಿ ನಡೆದಿದೆ. ಕೊಪ್ಪಳದ ಹುಲಿ ಹೈದರ್ ಗ್ರಾಮದ ಗಲಾಟೆ ಸಂಬಂಧ 4 ಪೊಲೀಸರನ್ನು ಅಮಾನತ್ ಮಾಡಲಾಗಿದೆ. ಎಲ್ಲರೂ ಕರ್ತವ್ಯ ಲೋಪದ ಅಡಿ ಎಲ್ಲರನ್ನೂ ಕಳಿಸಿದ್ದಾರೆ. ವಿಜಯಪುರದಲ್ಲಿ ಪದೇ ಪದೇ ಭೂಮಿ ಕಂಪಿಸ್ತಾ ಇದೆ. ನಿನ್ನೆಯಂತೂ ಸುಮಾರಾಗಿ ಕಂಪಿಸ್ಬಿಟ್ಟಿದೆ. ಹಂಗಾಗಿ ಮನೆಯಲ್ಲಿದ್ದ ಪಾತ್ರೆ ವಸ್ತು ಎಲ್ಲ ಅಳ್ಳಾಡೋಗಿದೆ. ಜನಲ ಗಾಬರಿಯಿಂದ ಓಡ ಬಂದ್ಬಿಟ್ಟಿದ್ದಾರೆ. ಜಮ್ಮು ಕಾಶ್ಮೀರದ ಊರಿ ಸೆಕ್ಟರ್ನಲ್ಲಿ ಗಡಿ ನಿಯಂತ್ರಣ ರೇಖೆ ದಾಟಿ ಒಳಗೆ ಬರಕ್ಕೆ ಟ್ರೈ ಮಾಡಿದ್ರು 3 ಜನ ಭಯೋತ್ಪಾದಕರು. ನಮ್ಮ ಸೇನೆ ಒಳಗೂ ನುಳಿಸಿದ್ದಾರೆ. ಬೆಳಗಾವಿಯ ಚೀತಾ, ಫೇಮಸ್ ಚೀತಾ, 22 ದಿನದಿಂದ ಚಳ್ಳೆಹಣ್ಣು ತಿನ್ನಿಸ್ತಾ ಇದೆ, ಇನ್ನು ತಿನ್ನಿಸ್ತಾನೇ ಇದೆ. ಈಗ ಹನಿ ಟ್ರ್ಯಾಪ್ ಮಾಡೋಣ ಅಂತ ಟ್ರೈ ಮಾಡ್ತಿದ್ದಾರಂತೆ. ಆ ಥರ ಇಲ್ಲ ಗೊತ್ತಿಲ್ಲ. ಈಗ ದಾವಣಗೆರೆಯಲ್ಲೂ ನರಹಂತ ಚಿರತೆ ಹಿಡಿಯೋಕ್ಕೆ ಈಗ ಅಲ್ಲೂ ಸ್ಟಾರ್ಟ್ ಮಾಡಿದ್ದಾರೆ ಕೆಲಸ.